जैल नियमावली प्रकार शशिकला इंदु रिलीज आगतारे विक्टोरिया आस्पत्रे बड़ी बिगी पोलिस भद्रते कूड़ा नीडलागिदे आस्पत्रे गेट मुंदे ब्यारिकेड अन्नु कूड़ा हाकिदारे पोलिस रोगिगळिगे बिट्टु बेरे यारिगू कूड़ा प्रवेशविल्ल अल्लि शशिकला बेंबलिगरु यारिगू कूड़ा आस्पत्रे ओळगडे प्रवेश कोट्टिल्ल याकंद्रे रोगिगळु बर्ता इर्तारे इवरन्नु ओळगडे कर्सि अल्लि मेंटेन माडोदक्कागोदु इष्टे आदरू इन्नु कोविड होगिल्ल नम्म देशदल्लि ಈ ನಿಟ್ಟಿನಲ್ಲಿ ಆ ನಿಯಮಾವಳಿಗಳನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ಜೊತೆಗೆ ಅಲ್ಲಿರುವಂತ ಪೊಲೀಸರು ಕೂಡ ಇಲ್ಲಿ ಬಂದಿರುವಂತ ಜನರಿಗೆ ಮೊದಲು ಮಾಸ್ಕ್ ಅನ್ನು ಧರಿಸಕ್ಕೆ ಹೇಳಬೇಕಾಗುತ್ತೆ ಯಾಕಂದ್ರೆ ಯಾರು ಕೂಡ ಅಲ್ಲಿ ಮಾಸ್ಕ್ ಅನ್ನು ಧರಿಸಿಲ್ಲ ಅತಿ ಹೆಚ್ಚು ಕೋವಿಡ್ ಕೇಸಸ್ ಇದ್ದಿದ್ದು ತಮಿಳುನಾಡಿನಲ್ಲಿ ಈಗ ಅದು ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಆಗ್ತಾ ಇದೆ ಮತ್ತೆ ಇವರೆಲ್ಲ ಬಂದು ಇನ್ನಷ್ಟು ಇದಾಗಬಾರದು ಬೇರೆವರಿಗೆ ಸಮಸ್ಯೆ ಆಗಬಾರದು ಅದು ಅದು ಬಗ್ಗೆ ಕೂಡ ಪೊಲೀಸರು ಗಮನ ಕೊಡಬೇಕಾಗುತ್ತೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಒಂದು ಕಡೆ ರೋಗಿಗಳನ್ನು ಮಾತ್ರ ಅವಕಾಶ ಕೊಟ್ಟಿರೋದು ಅದರ ಜೊತೆಗೆ ಎಲ್ಲಾ ಅಭಿಮಾನಿಗಳು ಬಂದಿದ್ದಾರೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ಶಶಿಕಲಾ ಅವರನ್ನ ಭೇಟಿ ಮಾಡೋದಿಕ್ಕೆ ಆದರೆ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಹಾಗಿದ್ರೆ ಆಸ್ಪತ್ರೆಯಿಂದ ಯಾವಾಗ ಅವರು ಡಿಸ್ಚಾರ್ಜ್ ಆಗ್ತಾರೆ ನೇರವಾಗಿ ಅವರು ಹೋಮ್ ಕ್ವಾರಂಟೈನ್ ಅಲ್ಲಿ ಇರಬೇಕಾಗುತ್ತಾ ಏನು ಏನಾಗ್ತಿದೆ ಅಲ್ಲಿ ಎಸ್ಟಿಬಿ ಈಗಾಗಲೇ ಶಶಿಕಲಾ ಅವರು ಕೋವಿಡ್ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ದಾಖಲಾಗಿರುವಂತದ್ದು ಆ ದಾಖಲಾದಂತ ಸಂದರ್ಭದಲ್ಲಿ ಸಾಕಷ್ಟು ಅವರ ಒಂದು ಅಭಿಮಾನಿಗಳು ಅಂದ್ರೆ ಹಿಂದೆ ಬಿಡುಗಡೆ ಆಗುತ್ತಾರೆ ಅನ್ನುವಂತ ಒಂದು ಆಶಾಭಾವನೆಯಿಂದ ಈ ರೀತಿಯಾದಂತ ಒಂದು ಅಭಿಮಾನಿಗಳು ಏನಿದ್ದಾರೆ ಅವರು ಆಸ್ಪತ್ರೆಯ ಮುಂದೆ ನೆರೆದಿರುವಂತದ್ದು ತಮಿಳುನಾಡಿನಿಂದ ಅಂದ್ರೆ ತಮಿಳುನಾಡಿನ ಬೇರೆ ಬೇರೆ ಊರುಗಳಿಂದ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಬಂದು ತಮ್ಮ ಒಂದು ನಾಯಕಿ ಏನಿದ್ದಾರೆ ಅವರಿಗೆ ಒಂದು ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಈ ರೀತಿಯಾಗಿ ಅವರು ಬಂದಿರುವಂತದ್ದು ಆದರೆ ಅವರಿಗೆ ಕೋವಿಡ್ ಇರುವಂತ ಒಂದು ಇದಾಗಿರಬಹುದು ಕಾರಣ ಆಗಿರಬಹುದು ಮತ್ತೆ ಆ ವಿಚಾರಗಳು ಅವರಿಗೆ ಗೊತ್ತಿಲ್ಲ ಅಂದ್ರೆ ಒಟ್ಟಿನಲ್ಲಿ ಇವತ್ತು ರಿಲೀಸ್ ಆಗ್ತಾರೆ ಅಂತ ಹೇಳಿದ್ರೆ ಇವತ್ತೇ ರಿಲೀಸ್ ಆಗ್ತಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಅವರು ಬಂದಿರುವಂತದ್ದು ಆದರೆ ಅವರ ಸದ್ಯದ ಮಟ್ಟಿಗೆ ಅಂದ್ರೆ ಕೋವಿಡ್ ಇದಾಗಿರುವಂತ ಪೇಷಂಟ್ ಆಗಿರುವಂತ ಒಂದು ಕಾರಣದಿಂದಾಗಿ ಇನ್ನು ಸರಿಸುಮಾರು 4 ದಿನಗಳವರೆಗೂ ಕೂಡ ಅವರು ಈ ಒಂದು ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಅದಾದ ಬಳಿಕ ಚೆನ್ನೈಗೆ ತೆರಳಿ ಅವರನ್ನ ಮತ್ತೆ ಒಂದು ಹೋಮ್ ಕ್ವಾರಂಟೈನ್ ಆಗುವಂತ ಒಂದು ಸಾಧ್ಯತೆ ಇದೆ ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸಾಕಷ್ಟು ಜನ ಏನಿದ್ದಾರೆ ಅಂದ್ರೆ ಅವರ ಅಭಿಮಾನಿಗಳು ಏನಿದ್ದಾರೆ ಸಾಕಷ್ಟು ಜನ ಅಭಿಮಾನಿಗಳು ಅವರ ಈ ಒಂದು ಪ್ರದೇಶದಲ್ಲಿ ಒಂದು ನೆಲೆಸಿದ್ದಾರೆ ಅಂತ ಹೇಳಬಹುದು ಅವರೆಲ್ಲರಿಗೂ ಕೂಡ ಒಳಗಡೆ ಯಾರನ್ನು ಕೂಡ ಬಿಡದ ರೀತಿಯಲ್ಲಿ ಪೊಲೀಸರು ಕೂಡ ಒಂದು ಬಂದೋಬಸ್ತ್ ಅನ್ನು ಮಾಡ್ತಾರೆ ಯಾಕಂದ್ರೆ ಎಲ್ಲರನ್ನು ಬಿಟ್ಟಂತ ಸಂದರ್ಭದಲ್ಲಿ ಒಳಗಡೆ ಇರುವಂತ ಒಂದು ಪೇಷಂಟ್ಸ್ ಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತೊಂದರೆ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ ಅದೇ ರೀತಿಯಾಗಿ ಒಬ್ಬ ಕೋವಿಡ್ ಪೇಷಂಟ್ ಅವರನ್ನ ನೋಡೋದಕ್ಕೆ ಅವಕಾಶಗಳು ಕೂಡ ಇರೋದಿಲ್ಲ ಹೀಗಾಗಿ ಅವರೆಲ್ಲರನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಎದುರು ಅಂದ್ರೆ ಗೇಟಿನಲ್ಲಿಯೇ ಅವರನ್ನು ತಡೆದು ಒಂದು ಭದ್ರತೆಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಮತ್ತೆ ಅವರೇ ಹೇಳುವಂತಹ ಒಂದು ಪ್ರಕಾರ ಶಶಿಕಲಾ ಅವರು ಬಿಡುಗಡೆ ಆದ ಬಳಿಕ ಅವರನ್ನ ಅದ್ಧೂರಿಯಾಗಿ ನಾವು ಅಲ್ಲಿ ಸ್ವಾಗತವನ್ನು ಮಾಡ್ತೀವಿ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಒಂದು ಚೆನ್ನೈನಲ್ಲಿ ಯಾವುದೇ ಒಂದು ಅಂದ್ರೆ ದಾರಿಯುದ್ದಕ್ಕೂ ಕೂಡ ನಾವು ಅವರನ್ನ ಸ್ವಾಗತ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಬೇಕಾಗಿತ್ತು ಆದ್ರೆ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಅವರು ಬಿಡುಗಡೆ ಯಾವಾಗ ಆಗ್ತಾರೆ ಆ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ಳುವಂತಹ ಒಂದು ಕೆಲಸಗಳನ್ನ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಇದರಲ್ಲೂ ರಸ್ತೆಗಳಲ್ಲೂ ಮಾಡ್ತೀವಿ ಅನ್ನುವಂಥದ್ದು ಅವರ ಒಂದು ಹೇಳಿಕೆಯಾಗಿದೆ ಹೀಗಾಗಿ ಸದ್ಯ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನುವಂಥದ್ದು ವೈದ್ಯರ ಅನತಿಗೆ ಬಿಟ್ಟಿರುವಂಥದ್ದು ಆದರೆ ಇಂದು ಜೈಲು ಅಧಿಕಾರಿಗಳು ಸರಿಸುಮಾರು 10 ಗಂಟೆಯ ಸಂದರ್ಭದಲ್ಲಿ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ ಆ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ರಿಲೀಸ್ ಪ್ರೋಸೆಸ್ ಏನಿದೆ ಆ ರಿಲೀಸ್ ಪ್ರೋಸೆಸ್ ಹಿನ್ನೆಲೆಯಲ್ಲಿ ರಿಲೀಸ್ ಪ್ರೋಸೆಸ್ ಹಿನ್ನೆಲೆಯಲ್ಲಿ ಇದನ್ನ ಮಾಡ್ತಿರುವಂಥದ್ದು ಅಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗೆ ಸಹಿಯನ್ನು ಮಾಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಅವರು ಒಂದು ಸಹಿಯನ್ನು ಮಾಡುವಂತಹ ಮುಖಾಂತರ ಅವರಿಗೆ ಡೀನ್ ಅನ್ನ ಇಲ್ಲಿ ಯಾರು ಡೀನ್ ಇದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನ ಕಲೆ ಕೊಟ್ಟು ಅವರಿಗೆ ಇಂತಹ ಒಂದು ದಿನ ರಿಲೀಸ್ ಮಾಡಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಅವರು ಕೊಟ್ಟ ಬಳಿಕ ನಂತರ 3-4 ದಿನಗಳಲ್ಲಿ ಅವರಿಗೂ ಜೈಲಿಗೆ ಹೋಗದೆಯೇ ಇಲ್ಲಿಂದ ಒಂದು ಡಿಸ್ಚಾರ್ಜ್ ಆಗಿ
ತಮ್ಮ ಊರಿಗೆ ಹೋಗುವಂತ ಒಂದು ಕೆಲಸಗಳನ್ನು ಕೂಡ ಮಾಡುತ್ತಾ ಇರುವಂತದ್ದು ಹೀಗಾಗಿ ಸದ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜೈಲು ಅಧಿಕಾರಿಗಳು ಕೂಡ ಈ ಒಂದು ಪ್ರದೇಶಕ್ಕೆ ಬರ್ತಾರೆ ಆ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಏನೇನು ಪ್ರೋಸೆಸ್ ಇದೆ ಅಂದ್ರೆ ರಿಲೀಸಿಂಗ್ ಪ್ರೋಸೆಸ್ ಏನಿದೆ ಅದೆಲ್ಲದರ ಒಂದು ಡೀಟೇಲ್ಸ್ ಗಳನ್ನು ಸಹಿ ಹಾಕಿದ ಬಳಿಕವಷ್ಟೇ ಅವರು ಇಂದು ಅಧಿಕೃತವಾಗಿ ರಿಲೀಸ್ ಆಗಲಿದ್ದಾರೆ ಸರಿ ಸುಮಾರು 4 ವರ್ಷಗಳಿಂದಲೂ ಕೂಡ ಒಂದು ಜೈಲಿನಲ್ಲಿದ್ದಂತ ಶಶಿಕಲಾ ಅವರಿಗೆ ಈಗ ಸದ್ಯದ ಮಟ್ಟಿಗೆ ರಿಲೀಫ್ ಅಂತ ಹೇಳಬಹುದು ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಂತ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಮಾಡುವಂತ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು ಹೀಗಾಗಿ ಆ ಒಂದು ಕ್ವಾರಂಟೈನ್ ಏನಿದೆ ಅಂದ್ರೆ ಚಿಕಿತ್ಸೆ ಈಗಾಗಲೇ ಮುಂದುವರಿಯುವಂತ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಇಂದಿನ ದಿನ ಅವರಿಗೆ ಬಿಡುಗಡೆ ಆಗೋದಕ್ಕೆ ಬಹುತೇಕ ಡೌಟ್ ಅಂತ ಹೇಳಬಹುದು ಅದೇ ರೀತಿಯಾಗಿ ಸರಿಸುಮಾರು 2 3 ದಿನಗಳವರೆಗೂ ಕೂಡ ಅವರು ಇದೇ ಆಸ್ಪತ್ರೆಯಲ್ಲಿ ಇರ್ತಾರೆ ಅವರ ಬೆಂಬಲಿಗರು ಹೇಳುವಂತ ಪ್ರಕಾರ ಅವರನ್ನ ಪ್ರೈವೇಟ್ ಆಸ್ಪತ್ರೆಗೆ ಒಂದು ಸೇರಿಸಿ ಅಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡುವಂತ ಮುಖಾಂತರ ನಂತರ ಅಲ್ಲಿಂದ ತಮ್ಮ ಊರಿಗೆ ಒಂದು ಕರೆದುಕೊಂಡು ಹೋಗುವಂತ ಒಂದು ಪ್ರೋಸೆಸ್ ನಡೆಯುತ್ತೆ ಅನ್ನುವಂತದ್ದು ಅದೆಲ್ಲವೂ ಕೂಡ ಇಲ್ಲಿ ಒಂದು ವೈದ್ಯರ ಅನತಿಯ ಮೇರೆಗೆ ಆಗಬೇಕಾಗುತ್ತೆ ಹೀಗಾಗಿ ಅವರ ಬೆಂಬಲಿಗರು ಹೇಳಿದಂತೆಲ್ಲ ಇಲ್ಲಿ ಆಗೋದಿಲ್ಲ ಅವರನ್ನ ಯಾವಾಗ ಡಿಸ್ಚಾರ್ಜ್ ಮಾಡಬೇಕು ಅದೆಲ್ಲರೂ ಕೂಡ ವೈದ್ಯರು ಯಾವಾಗ ಹೇಳ್ತಾರೆ ಅದರ ಪ್ರಕಾರವೇ ನಡೆಯಲಿದೆ ಹೀಗಾಗಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಸಾಕಷ್ಟು ಅಭಿಮಾನಿಗಳು ಏನಿದ್ದಾರೆ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು ಮತ್ತೆ ಮೊನ್ನೆ ನೀವು ಅಷ್ಟೇ ಅಂದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿಗೆ ಬಂದಿದ್ರು ಅಲ್ಲಿಯೂ ಕೂಡ ಅವರನ್ನ ಅಂದ್ರೆ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ತಕ್ಷಣ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡಲಿ ಮತ್ತೆ ಅವರಿಗೆ ಒಂದು ಭಗವಂತ ಹರಿಸಲಿ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಬೌರಿಂಗ್ ಆಸ್ಪತ್ರೆಗೆ ಕೂಡ ಬಂದಿದ್ರು ಅದೇ ರೀತಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಬಂದಿರುವಂತದ್ದು ಇಂದು ಅವರಿಗೆ ಅಂದ್ರೆ ಶಶಿಕಲಾ ಅವರ ಅಭಿಮಾನಿಗಳಿಗೆ ಒಂದು ರೀತಿಯ ಹಬ್ಬ ಅಂತಾನೆ ಹೇಳಬಹುದು ನಿಗದಿತ ಕರೆಕ್ಟ್ ಆಗಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಏನು ಇಂದು ರಿಲೀಸ್ ಆಗಬೇಕಾಯಿತು ರಿಲೀಸ್ ಆಗಿ ಅವರನ್ನ ಕರೆದುಕೊಂಡು ಹೋಗುವಂತ ಒಂದು ಎಲ್ಲ ಪ್ರೋಸೆಸ್ ಅನ್ನು ಮಾಡಬೇಕಾಯಿತು ಈಗ ಸದ್ಯದ ಮಟ್ಟಿಗೆ ಕೋವಿಡ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ಒಂದು ಬಿಡುಗಡೆ ಮಾಡುವಂತ ಒಂದು ಕೆಲಸಗಳು ಕೂಡ ಆಗದೇ ಇರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ಈಗ ಅವರ ಅಭಿಮಾನಿ ಕೂಡ ಇದ್ದಾರೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ಸರ್ ಏನ್ ಹೇಳೋದು ನಮ್ಮ ಜಯಲಲಿತಾ ಅಮ್ಮ ಅವರು ಇದ್ದರು ಅವ್ರ ಜೊತೆನಲ್ಲಿ 33 ವರ್ಷ 34 ವರ್ಷ ಇದ್ದರು ಅಮ್ಮ ಅವರು ಸಿಂಹ ಅವರು ಸಿಂಹ ಜೊತೆನಲ್ಲಿ ಇದ್ದವರು ಸಿಂಹನೇ ಟೈಗರ್ ಅವರು ಈಗ ಟೈಗರ್ ಬಂದರೆ ಆಚೆ ಎಲ್ಲ ಬೈದ್ ಬಿಟ್ಟು ಹೋಗ್ಬಿಡ್ತಾರೆ ಈಗ ಎಡಪ್ಪಾಡಿ ಇದ್ದಾನೆ ಈಗ ಇವನು ಓಪಿಎಸ್ ಇದ್ದಾನೆ ಎಲ್ಲ ಕಾಲ್ನಲ್ಲಿ ಬೀಳ್ತಾರೆ ಬಂದು ಟೈಗರ್ ಸರ್ ಅವರು 4 ವರ್ಷ ಒಳಗಡೆ ಇದ್ದರೂ ಸಿಂಹ ಸಿಂಹನೇ ಟೈಗರ್ ಟೈಗರ್ನೇ ಇವತ್ತು ಅವರು ಆಚೆ ಬಂದರೆ ಎಲ್ಲ MLA MP ಮಿನಿಸ್ಟರ್ಗಳು ಎಲ್ಲ ಅವ್ರ ಕಾಲ್ನಲ್ಲಿ ಬಿತ್ತು ಸಮಾಪನೆ ಕೇಳ್ತಾರೆ ನಾನು ಕೃಷ್ಣಗಿರಿ ಡಿಸ್ಟಿಕ್ ಅಧ್ಯಕ್ಷ ಮಾರೇಗೌಡ ಅಂತ ಮಾತಾಡ್ತಾ ಇದ್ದೀನಿ ನಾನು ಅಮ್ಮ ಮಕ್ಕಳ ಮುನ್ನೇಟರ ಕಳಗದಲ್ಲಿ ಡಿಸ್ಟಿಕ್ ಅಧ್ಯಕ್ಷರಾಗಿದ್ದೀನಿ ಚಿನ್ನಮ್ಮನ ಅವರು ಇವತ್ತು ರಿಲೀಸ್ ಆಯ್ತಾ ಇದ್ದಾರೆ ತುಂಬಾ ಸಂತೋಷ ನಮ್ಮ ತಾಯಿಗೆ ಹೆಚ್ಚಾದಂತ ನಮ್ಮ ಚಿನ್ನಮ್ಮ ಅವರು ಇವರು ರಿಲೀಸ್ ಆಗೋದು ತುಂಬಾ ಸಂತೋಷ ತಮಿಳ್ನಾಡಲ್ಲ ಈ ದೇಶನೇ ಎದುರು ನೋಡ್ತಾ ಇದೆ ಈ ಅಮ್ಮ ಆಚೆ ಬರೋದನ್ನ ನೋಡ್ತಾ ಇರ್ತಾರೆ ಜನಗಳು ಈ ಅಮ್ಮನ ಬಂದ್ರೆ ಖಂಡಿತ 2021 ನಡೀತಿರುವಂತ ಎಲೆಕ್ಷನ್ ಖಂಡಿತ ಚೇಂಜ್ ಆಗುತ್ತೆ ಅಮ್ಮನ ಗ್ಯಾರಂಟಿ ಯಾರನ್ನ ಕೈ ತೋರಿಸ್ತಾರೆ ಅವ್ರ ತಾ ಸಿಎಂ ಆಗ್ತಾರೆ ಅದು ನಿಜ 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 ಖಂಡಿತ ಅವರ ಒಂದು ಅಭಿಮಾನದ ಮಾತಾಗಿರುವಂತದ್ದು ದಿವ್ಯಾ ಈಗಾಗಲೇ ಅವರು ಕೂಡ ಒಂದು ಶಶಿಕಲಾ ಅವರು ಬಿಡುಗಡೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ ಓಕೆ ಧನ್ಯವಾದಗಳು ಅಭಿಷೇಕ್ ತಮಿಳ ಮಾಹಿತಿಗಾಗಿ